ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಚಟುವಟಿಕೆಗಳನ್ನು ತೀವ್ರಗೊಳಿಸಿದೆ. ಇವತ್ತು ನಾನು ನಿನ್ನೆ ಸಂಗತಿಯನ್ನು ಸಾಯಂಕಾಲ ನಮ್ಮ ಮನೆಯ ಬಡಾವಣೆಯ ಸುತ್ತಮುತ್ತ ಸ್ವಲ್ಪ ಸ್ಲಮ್ ಏರಿಯಾ ಇದೆ ಅಲ್ಲ, ಅಲ್ಲಿ ಭಾಳ ಬಡವರು ಜನ ಇದ್ದಾರೆ ಎಲ್ಲ ಸಮಾಜದವರು. ಈ ಕಾಂಗ್ರೆಸ್ನವರೇನು ಈ ಗ್ಯಾರಂಟಿ ಕಾರ್ಡು ಕೊಡುವಂಥದ್ದು ನನ್ನ ಮನೆಗೆ ಬಂದು ಕೇಳಿದ್ರು, ಕ್ಯಾ ಭಯ ಈ ಕಬ್ಸಿ ಚಾಲು ಹೋಗ್ತದೆ 2000 ರೂಪಾಯಿ ದೇನೇಕ್ಕೆ ಅಂತ ಕೇಳಿದ್ರು. ಅಂದ್ರೆ ಅವ್ರೇಂತ ಕೊಟ್ಟರೆ ಇದು ನಾಳೆ 1ನೇ ತಾರೀಕಿಂದ ಬಂದ್ಬಿಡ್ತದೆ ಅಂತ ತಿಳ್ಕೊಂಬಿಟ್ರು. ಇಷ್ಟು ಕನ್ಫ್ಯೂಸ್ ಒಳಗೆ ಇದು ಕಾಂಗ್ರೆಸ್ಸಿನ ಒಂದು ಇದೇ ಮನೆ ಮನೆಗೆ ಹಂಚ್ತಾ ಇದ್ದಾರೆ. ಭಾಳ ಸ್ಲಮ್ ಏರಿಯಾದಲ್ಲಿ ಬಡವರು ತಪ್ಪಾಗಿ ಭಾವನೆ ಆಗ್ತದೆ, ಇದು ನಮ್ಮದು ಏನೋ ರೇಷನ್ ಬಂದ್ಬಿಡ್ತು ತಿಂಗಳ ತಿಂಗಳ ಅನ್ನುವಂಥದ್ದು. ಅದಕ್ಕೆ ಈ ಕಾಂಗ್ರೆಸ್ಸಿನ ಜನರು ಈ ಇದಕ್ಕೆ ಸ್ವಲ್ಪ ಅವರು ಭಾಳಷ್ಟು ತಪ್ಪು ಭಾವನೆಗೆ ಮತ್ತು ವಂಚಿಸಿ ಮೋಸ ಹೋಗ್ತಾಯಿದ್ದಾರೆ. ಕಾಂಗ್ರೆಸ್ಸಿನವರು ತಮ್ಮ ಮುಂದಿನ ಚುನಾವಣೆ ನಂತರ ನಾವು ಇದನ್ನು ಮಾಡ್ತೀವಿ ಅನ್ನೋಂಥದ್ದು ಸ್ಪಷ್ಟವಾಗಿ ಹೇಳಬೇಕು. ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಮನೆ ಮನೆಗೆ ಅಡ್ಡಾಡ್ತಾಯಿದ್ರೆ ಅವರು ಬಡವರು ಮೋಸ ಹೋಗ್ತಾಯಿದ್ರು, ಅವ್ರಿಗೆ ಗೊತ್ತಾಗ್ತಾಯಿಲ್ಲ. ಇದೇನೋ ಗ್ಯಾರಂಟಿ ಕಾರ್ಡ್ ಅವ್ರು ನಾಳೆ 1ನೇ ತಾರೀಕಿನಿಂದ ರೇಷನ್ ಬಂತು 2000 ರೂಪಾಯಿ ಬಂತು ತಿಳ್ಕೊಂಬಿಟ್ರೆ ಅದಕ್ಕೆ ನಿನ್ನೆ ನನಗೆ ಆಜುಬಾಜು ನಮ್ಮ ಮನೆ ಸುತ್ತಮುತ್ತವ್ರು ಬಂದು ಕೇಳಿದ್ರು, ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಇದೇ ಯಾವಾಗ ನೀನು ಚಲೋ ಆಗ್ತದೆ ಕೇಳಿದ್ರು. ಇದು ಇಲೆಕ್ಷನ್ ಪ್ರಚಾರ, ಇದು ಯಾವುದು ಗ್ಯಾರಂಟಿ ಕಾರ್ಡ್ ಅಂದ್ರೆ ನೀವು ಮನೆಗೇನೋ ಸರ್ಕಾರ ಆದೇಶ ಬಂದಂಗೆ ಆಗ್ಬಿಟ್ಟದ ಅವ್ರಿಗೆ. ಅದಕ್ಕೆ ಇದನ್ನ ಒಂದು ಒಳ್ಳೆಯ ಇದನ್ನು ಅಂದ್ರೆ ಒಳ್ಳೆಯದಲ್ಲ, ಇದು ಒಳ್ಳೆಯದಲ್ಲ. ನೀವು ಕಾಂಗ್ರೆಸ್ಸಿನ ಪ್ರಚಾರ ಮಾಡಿ, ನಮ್ದೇನು ತಕರಲ್ಲ, ನಾವು ನಮ್ಮ ಪ್ರಚಾರ ಮಾಡ್ತೀವಿ, ನೀವು ನಿಮ್ಮ ಪ್ರಚಾರ ಮಾಡಿರಿ. ಆ ಜನರಿಗೆ ಗೊಂದಲ ಮೋಸ ಆಗಬಾರ್ದು. ಏನೋ ನಮಗೀಗ ಸರ್ಕಾರದಿಂದ ಆದೇಶ ಬಂದದ ಥರನೇ ಪಾಪ ಭಾವನೆ ಮಾಡ್ತಾಯಿದ್ದಾರೆ. ನೀವು ಸ್ಪಷ್ಟವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಜನರಿಗೆ ಹೇಳಬೇಕು, ನಾವು ಮುಂದೆ ಇಲೆಕ್ಷನ್ನ ನಮ್ಮ ಸರ್ಕಾರ ಬಂದ ಮ್ಯಾಗ ನಿಮಗೆ ಹಿಂಗೆ ಮಾಡ್ತೀವಿ ಅಂತ ಹೇಳಬೇಕು ಅವ್ರಿಗೆ. ಅಷ್ಟು ಮಂದಿ ಕನ್ಫ್ಯೂಸ್ ಆಗತ್ತದೆ. ಅದಕ್ಕೆ ನೀವು ಅಪಪ್ರಚಾರಕ್ಕೆ ರೆಡಿ ಮಾಡಿಕೊಡಬೇಡ್ರಿ. ನಿಮ್ಮ ಕಾಂಗ್ರೆಸ್ಸಿನ ಏನು ಪ್ರಚಾರದಲ್ಲಿ ಜನರಿಗೆ ಭಾಳಷ್ಟು ಜನರಿಗೆ ತಪ್ಪು ಕಲ್ಪನೆ ಮತ್ತು ತಪ್ಪು ಮಾಹಿತಿ, ಅವ್ರು ಮೋಸ ಹೋಗ್ತಾರೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ಸಿಗೆ ಎಲ್ರಿಗೆ ನಾನು ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ತಮ್ಮ ಪ್ರಚಾರ ಮಾಡಬೇಕಂತ ಎಚ್ಚರಿಕೆಯನ್ನು ಕೊಡೋದು ಜೊತೆ ಹೇಳಿಕತ್ತಿಲ್ಲ. ನಮ್ಮ ಸರ್ಕಾರ ಬಂದಾಗ ಕೊಡ್ತೀವಿ ಅನ್ಲಿಕ್ಕತ್ತೀವಿ. ಕರ್ನಾಟಕ ಸರ್ಕಾರ ಬರಬೇಕು, ನಮ್ಮ ಸರ್ಕಾರ ಬಂದ್ರೆ ಕೊಡ್ತೀವಿ ಅನ್ಲಿಕ್ಕತ್ತೀವಿ. ಅವ್ರ ಹಂಗೆ ಅವ್ರು ಪಿ ಎಂ ಪ್ರಧಾನಮಂತ್ರಿ ಹಂಗೆ ಸುಳ್ಳು ಹೇಳಂಗಿಲ್ಲ. ಅವು 15 ಲಕ್ಷ ರೂಪಾಯಿ ಕೊಟ್ಟಿನ ಅಂದ್ರೆ ಕೊಟ್ರೇನು, ನಿಮ್ಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು ಕೊಟ್ರೇನು, ಮತ್ತು ಕಾಲದಂತ ತರ್ತೀನಿ ಅಂದ್ರು ತಂದ್ರೇನು. ಅವ್ರ ಹಂಗೆ ನಾವು ಸುಳ್ಳು ಮಾಡಂಗಿಲ್ಲ. ನಮ್ಮ ಸರ್ಕಾರ 160 ಯೋಜನೆ ಕೊಟ್ಟಿದ್ರು, 158 ಯೋಜನೆ ಮಾಡಿ ಕೊಟ್ಟೈತಿ. ಅವ್ರು ಹಂಗೆ ಸುಳ್ಳು ಹೇಳಂಗಿಲ್ಲ. ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈಗಿಂದಿಲ್ಲ, ನಮ್ಮ ಸರ್ಕಾರ ಕೆಲಸ ಮಾಡ್ಕೋತ ಬರ್ತೈತಿ. ಏನು ಹೇಳ್ತೈತಿ ಆ ಕೆಲಸ ಮಾಡ್ತೈತಿ ನಮ್ಮ ಸರ್ಕಾರ. ಮಾಡರ್ನ್ ಟೆಕ್ನಾಲಜಿ ಔರ್ ಮಾಹಿರ್ ತಜುರ್ಬಾ ಕಾರ್ ಡಾಕ್ಟರೋ ಕಿ ಟೀಮ್ ಲೇಕರ್ ಆಯ್ ಹೇ ಬೀಜಾಪುರ್ ಮೇ ಪಹಲಿ ಬಾರ್ ಕೋತ್ವಾಲ್ ಡೆಂಟ್ ಒಫಿಷಿಯಲ್ ಕಾಸ್ಮೆಟಿಕ್ ಸೆಂಟರ್. ಪಾಲ್ಯೂಷನ್ ಕೆ ಚಲತೆ ಲೋಗ್ ಆಜ್ ಗಂಜೆಪನ್, ಚೆಹರೆ ಕಿ ಖೂಬ್ಸೂರತಿ ಔರ್ ದಾಂತೋ ಕಿ ಸಮಸ್ಯಾ ಕೋ ಲೇಕರ್ ಲಾಖೋ ರೂಪಾಯಿ ಖರ್ಚ್ ಕರ್ನೆ ಕೆ ಬಾವಜೂದ್ ಭೀ ಉನ್ಹೇ ಮಾಯೂಸಿ ಹೀ ಹಾಥ್ ಲಗ್ತಿ ಹೈ. ಆಪ್ಕಿ ಹರ್ ಸಮಸ್ಯಾ ಕಾ ಹಲ್ ಔರ್ ನಾ ಉಮೀದ್ ಜಿಂದಗಿ ಮೇ ಉಮೀದ್ ಕಿ ಕಿರಣ್ ಬನ್ಕರ್ ಆಯಾ ಹೇ ಕೋತ್ವಾಲ್ ಡೆಂಟ್ ಒಫಿಷಿಯಲ್ ಕಾಸ್ಮೆಟಿಕ್ ಸೆಂಟರ್. ಯಹಾಂ ನ್ಯಾಷನಲ್ ಅವಾರ್ಡ್ ಸೆ ಸಮ್ಮಾನಿತ ಡಾಕ್ಟರ್ ಇಮ್ತಿಯಾಜ್ ಅಹಮದ್, ಡಾಕ್ಟರ್ ಕಾಜಿ, ಡಾಕ್ಟರ್ ಹಿನಾ ಇಮ್ತಿಯಾಜ್ ಸೇ ಏಕ್ ಬಾರ್ ಫಿರ್ ಮಿಲ್ಕರ್ ಅಪ್ನೇ ಹೇರ್ ಸ್ಕಿನ್ ಔರ್ ಡೆಂಟಲ್ ಸಮಸ್ಯಾ ಸೇ ಛುಟಕಾರಾ ಪಾಕರ್ ಆಪ್ ಅಪ್ನೇ ಖೂಬ್ಸೂರತಿ ಕೆ ಸಾಥ್ ಜಿಂದಗಿ ಕಿ ಸಾರಿ ಖುಷಿಯಾ ಹಾಸಲ್ ಕರ್ ಸಕ್ತೆ ಹೇ. तो देर किस बात की है, एक बार विजिट करें कोतवाल डेंटोफेशियल कॉस्मेटिक सेंटर, रोशन कॉम्प्लेक्स अपोजिट BSNL ऑफिस, MG रोड, बीजापुर.